ಎಳ್ಳಮಾವಾಸ್ಯೆ ಮಾಡೋದಂತಂದ್ರೆ ರೈತರಿಗೆ ಅಗ್ದಿ ಸಂಭ್ರಮದ ಆಚರಣೆ. ಈಗ ಹೆಂಗೆ ಹೋಗ್ಬೇಕು, ಹೆಣ್ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋದ ನಂತರ ಒಂದು ಮಗುವಿನ ಹೆತ್ತಾಗ ಕುಬುಸದ ಸಂಭ್ರಮ ಅಂತ ಏನು ಮಾಡ್ತೀವಿ, ಆ ಸಂಭ್ರಮ ರೈತರಿಗೆ. ಈಗ ಭೂಮಿ ತಾಯಿ ಫಲತವತ್ತ ಅಗ್ದಿ ಫಲ ತುಂಬಿ ನಿಂತಿರ್ತಾಳು, ಮೈ ತುಂಬಿ ಹಸಿರಾಗಿ ಗೋಚರಿಸ್ತಿರ್ತಾಳು, ಆವಾಗ ಅವಳಿಗೆ ಕುಬುಸ ಮಾಡುವಂಥ ಒಂದು ಸಂಭ್ರಮದ ಆಚರಣೆ ರೈತರಿಗಾಗಿರ್ತೈತಿ. ರೈತರ ಬದುಕಾತು, ದೇಶದ ಜನತೆಗಾತು. ಹೊಲ ಒಕ್ಕಲುತನ ಬಹಳ ಮುಖ್ಯವಾದಂಥ ಪ್ರಧಾನವಾದಂಥ ಒಂದು ಕಾಯಕ ಭಾರತೀಯರಿಗೆ. ಹೀಗಾಗಿ ಆ ಫಲತವತ್ತಂಥ ಒಂದು ಭೂಮಿ ತಾಯಿಗೆ ನಮ್ಮ ಋಣವನ್ನು ತೀರಿಸೋದು, ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದು ಅಂತಂದ್ರೆ ಎಳ್ಳಮಾವಾಸ್ಯೆಯ ಕಾರ್ಯಕ್ರಮ ನಾವು ಮಾಡ್ತೀವಿ. ಮಲೆನಾಡದ ಸರಗ ಆದಂಥ ಹುಬ್ಬಳ್ಳಿ ಧಾರವಾಡ ಕಡೆ ಸಿಗಿ ಹುಣ್ಣಿಮೆ ದಿನ ಒಂದು ಫಲತವತ್ತ ಭೂಮಿ ತಾಯಿ ಹಸಿರಾಗಿ ಗೋಚರಿಸ್ತಿರ್ತಾಳೆ. ಅದೇ ಬಯಲುಸೀಮೆ ಆದಂಥ ಕಲಬುರಗಿ ವಿಜಾಪುರ ನಾಡಿನಲ್ಲಿ ಈ ಎಳ್ಳಮಾವಾಸ್ಯೆ ಬಹಳ ಮುಖ್ಯವಾದಂಥ ಹಬ್ಬವನ್ನು ನಾವು ಆಚರಿಸ್ತೀವಿ. ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ಅದು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ನರ ಹೊಗಳುವ ಕುನ್ನಿಗಳನ್ನೇ ನೆಂಬೆ ರಾಮನಾಥ ಅಂತ ಹೇಳಿ ನಮಗೆ ಜಯಡದ ದಾಸಿಮಯ್ಯನವರು ತಮ್ಮ ವಚನದ ಒಳಗ ಹೇಳಿಕೊಟ್ಟು ಹೋಗ್ಯಾರ. ಏನು ಕೊಟ್ಟಂತ ಎಲ್ಲ ಪರಮಾತ್ಮನ ದಾನ, ಆ ಪರಮಾತ್ಮನ ದಾನ ಉಂಡು ನಾವಿವತ್ತ ಬದುಕ್ತಿರ್ತೇವಿ. ನಾವಿವತ್ತು ಎಳ್ಳಮಾವಾಸ್ಯೆ ದಿನ ನಾವು ಮಾಡೋದಂತಂದ್ರ ಎಳ್ಳಮಾವಾಸ್ಯೆ ರೈತರಿಗೆ ಪಾರಂಪರಿಕವಾಗಿ ಮಾಡ್ಕೊಂತ ಬಂದಂತ ಎಳ್ಳಮಾವಾಸ್ಯೆ ಕಾರ್ಯಕ್ರಮ ಮಾಡ್ತೇವೆ. ಆದ್ರೆ ನಾವು ನಮ್ಮ ಹೊಲದಲ್ಲಿ ಒಕ್ಕಲಿಗ ಮುದ್ದಣ್ಣನ ಜಯಂತಿ ಅಂತ ಹೇಳಿ ಆಚರಿಸ್ತೇವೆ. ಒಕ್ಕಲಿಗನ ಮುದ್ದಣ್ಣನ ಜಯಂತಿ ಆಚರಿಸುವಾಗ ಶರಣರ ವಚನಗಳನ್ನು ಹಾಡೋದು, ಭಜನೆ ಮಾಡೋದು, ಆ ಜೊತೆಗೆ ಎಲ್ಲರೂ ಸೇರಿ ಎಲ್ಲರನ್ನೂ ನಮ್ಮ ಬಂಧು ಬಾಂಧವರಾತು, ನಮ್ಮ ಪರಿಚಯದವರು ಎಲ್ಲರನ್ನೂ ಅವ್ರನ್ನ ಕರೆದು ನೈವೇದ್ಯಕ್ಕಾಗತ್ತು. ನೈವೇದ್ಯ ಮಾಡೋದು ಅಂತಂದ್ರೆ ಜಂಗಮ ದಾಸೋಹ ಮಾಡೋದನ್ನ ನೈವೇದ್ಯ, ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ನಾವು ನೈವೇದ್ಯ ಮಾಡೋದು ಅಂತಂದ್ರೆ ಅದು ಅವತ್ತಿನ ದಿನ ಬಹಳ ಮುಖ್ಯವಾದಂಥ ಪದಾರ್ಥ ಅಂತಂದ್ರೆ ಕಡುಬು, ಜೋಳದ ಹಿಟ್ಟಿನ ಕಡುಬು, ಬಜ್ಜಿ ಪಲ್ಯ, ಟೊಮೆಟೊ ಕಾಯಿ ಚಟ್ನಿ, ಗೋಧಿ ಹುಗ್ಗಿ, ಅದರ ನಂತರ ಅಂಬ್ಲಿ ಬಾಳ ಪ್ರಸಾದ ಅಂತ ರಾಗಿ ಅಂಬ್ಲಿ, ಅದ್ರ ಜೊತೆ ಜೊತೆಯಾಗಿ ಬಜ್ಜಿ, ರೊಟ್ಟಿ, ಹೋಳಿಗೆ, ಮತ್ತು ಬದನೆಕಾಯಿ ಪಲ್ಯ, ಸಜ್ಜೆ ರೊಟ್ಟೆ, ಜೋಳದ ರೊಟ್ಟೆ, ಈ ರೀತಿಯಾಗಿ ಏನೆಲ್ಲ ವಿವಿಧವಾದಂಥ ಪದಾರ್ಥಗಳನ್ನು ಇವತ್ತು ಮಾಡಿ ನಾವು ಜಂಗಮಕ್ಕೆ ಅರ್ಪಿಸಿದ್ರೆ ಭೂಮಿಗೆ ಅರ್ಪಿಸ್ದಂಗ ಅಂತ ಹೇಳಿ ತಿಳ್ಕೊಂಡು ಒಂದು ಸಮಾಜವನ್ನು ಸೇರಿಸಿ ಇವತ್ತು ಸಂಭ್ರಮಾಚರಣೆ ಆಚರಿಸುವಂಥ ದಿನ. ನಾನು ಸವಿತಾ ನಡಕಟ್ಟಿ ಅಂತ ಹೇಳಿ.